ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಟ್ರಾಯ್ ಹೊಸ ಕೇಬಲ್ ಟಿವಿ ನಿಯಮದಿಂದಾಗಿ ಕೋಟ್ಯಂತರ ಗ್ರಾಹಕರಿಗೆ ಹೊರೆಯಾಗಲಿದೆ. ಇದನ್ನು ಖಂಡಿಸಿ ಜನವರಿ 24ರಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಕೇಬಲ್ ಬಂದ್ ಮಾಡಲು ಕೇಬಲ್ ಟಿವಿ ಆಪರೇಟರ್ ಸಂಘಟನೆಗಳು ನಿರ್ಧಾರ ಮಾಡಿವೆ. ಗ್ರಾಹಕರು ಮತ್ತು ಕೇಬಲ್ ಆಪರೇಟರ್ಗಳ ಹಿತದೃಷ್ಟಿಯಿಂದ ದಕ್ಷಿಣ ಭಾರತದಾದ್ಯಂತ ಕೇಬಲ್ ಟಿವಿ ಬಂದ್ ಮಾಡಲು ತೀರ್ಮಾನಿಸಲಾಗಿದೆ. ಹಾಗಾಗಿ ಕರ್ನಾಟಕದಲ್ಲೂ ಅಂದು ಕೇಬಲ್ ಟಿವಿಗಳು ಬಂದ್ ಆಗಲಿವೆ ಎಂದು ಕೇಬಲ್ ಆಪರೇಟರ್ಸ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು ತಿಳಿಸಿದ್ದಾರೆ. ಈ ಹೊಸ ನಿಯಮದ ಅನ್ವಯ ಟಿವಿ ಗ್ರಾಹಕರಿಗೆ ತಾವು ವೀಕ್ಷಿಸಬಹುದಾದ ಚಾನೆಲ್ಗಳ ಆಯ್ಕೆಯ ಸ್ವಾತಂತ್ರ್ಯ ನೆಪ ಮಾತ್ರಕ್ಕೆ ಇದ್ದು ವೀಕ್ಷಕರಿಗೆ ಹೊರೆಯಾಗಲಿದೆ. ಇನ್ನು ಈಗ ಮಾಸಿಕ 200 ರೂಪಾಯಿಗೆ ಗ್ರಾಹಕರು 400 ಚಾನೆಲ್ಗಳನ್ನು ವೀಕ್ಷಿಸುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ಟ್ರಾಯ್ ನೀತಿಯಿಂದ ಕನ್ನಡ ಚಾನೆಲ್ಗಳಿಗೆ 230 ರಿಂದ 250 ರವರೆಗೆ, ಹಿಂದಿ ಚಾನೆಲ್ಗಳಿಗೆ 400 ರಿಂದ 450 ರವರೆಗೆ, ತೆಲುಗು ಚಾನೆಲ್ಗಳಿಗೆ 250 ರಿಂದ 280 ರೂಪಾಯಿ ಹಾಗೂ ಕ್ರೀಡಾ ಚಾನೆಲ್ಗಳಿಗೆ 150 ರಿಂದ 180 ರವರೆಗೆ ಹಾಗೂ ಜಿಎಸ್ಟಿ ಶೇಕಡ 18ರಷ್ಟು ಹೊರೆಯಾಗಲಿದೆ. ಕನ್ನಡಿಗರಿಗೆ ಕೇವಲ ಕನ್ನಡ ಚಾನೆಲ್ಗಳನ್ನು ಮಾತ್ರ ವೀಕ್ಷಿಸದೆ ಹಿಂದಿ, ಮರಾಠಿ, ತೆಲುಗು, ತಮಿಳ್ ಹಾಗೂ ಇಂಗ್ಲಿಷ್ ಸೇರಿ ನಾನಾ ಭಾಷೆಗಳ ಚಾನೆಲ್ಗಳನ್ನು ವೀಕ್ಷಿಸಲು ಅವಕಾಶ ಇರುತ್ತದೆ. ಬೇರೆ ಬೇರೆ ಚಾನೆಲ್ಗಳನ್ನು ವೀಕ್ಷಿಸಲು ಬೇರೆ ಬೇರೆ ಚಾರ್ಜ್ಗಳನ್ನು ನೀಡಲು ಹೊರೆಯಾಗುತ್ತಿರುವುದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಕೂಡಲೇ ಈ ನೀತಿಯನ್ನು ಹಿಂಪಡೆಯಬೇಕು, ಇಲ್ಲವಾದರೆ ಟಿವಿ ಆಪರೇಟರ್ಗಳು ತೀವ್ರ ಹೋರಾಟ ಮಾಡಬೇಕಾಗುತ್ತೆ ಎಂದು ಎಚ್ಚರಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.